ಎಲ್ಲರೂ ಹೇಗಿದ್ದೀರಾ? ನಮಸ್ತೆ. ಇವತ್ತು ನಾನು ಚಿಕನ್ ಸ್ಕಿನ್ನ ಯೂಸ್ ಮಾಡಿಕೊಂಡು ಒಂದೊಳ್ಳೆ ಕುಷ್ಕ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನಾನು ಟೇಸ್ಟ್ ಮಾಡಿದ್ದೀನಿ ಆಲ್ರೆಡಿ. ನೀವು ನಿಮ್ಮ ಮನೆಯಲ್ಲಿ ಟೇಸ್ಟ್ ಮಾಡಿ ನಿಜವಾಗ್ಲೂ ಹೇಳ್ತೀನಿ, ವಾವ್ ಅಂತೀರ. ಜೊತೆಗೆ ಎರಡು ಕಬಾಬ್ ಪೀಸ್ ಇದ್ರಂತೂ ನೆಕ್ಸ್ಟ್ ಲೆವೆಲ್. ಸೊ ಬರ್ತಾನೆ ಚಿಕನ್ನ ವಿತ್ ಸ್ಕಿನ್ ತೊಗೊಬಂದರೆ ಅದನ್ನು ಮನೆಯಲ್ಲೇ ಸಪ್ರೇಟ್ ಮಾಡಿಕೊಂಡು ಸ್ಕಿನ್ ಬಿರಿಯಾನಿ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಂಡಿದ್ದೀವಿ. ಮಾಮೂಲಿ ನೀವು ಪಲಾವ್ಗಾಗಲಿ ಚಿಕನ್ ಬಿರಿಯಾನಿಗಾಗಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಿರೋ ಅದನ್ನೆಲ್ಲ ಹಾಕ್ಕೊಳ್ಳಿ. ಆನಿಯನ್ ಹಾಕಿದ್ಮೇಲೆ ಒಂದೇ ಒಂದು ಕಿವಿ ಮತ್ತು ಅದು ಕಂದು ಬಣ್ಣಕ್ಕೆ ತಿರುಗೋವರೆಗೂ ಆನಿಯನ್ನ ರೋಸ್ಟ್ ಮಾಡ್ಕೊಳ್ಳಿ. ಈ ಮುಸ್ಲಿಂ ಮನೆಗಳಲ್ಲೆಲ್ಲ ಹೋದರೆ ಚಪ್ಪರ್ಸ್ಕೊಂಡು ಬಿರಿಯಾನಿ ತಿಂತೀವಿ. ಯಾಕೆ ಗೊತ್ತಾ? ಅರ್ಧ ಟೇಸ್ಟ್ ಕೊಡೋದೇ ಈ ಆನಿಯನ್ನು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದರ ಹಸಿರಿ ಅದೇ ಹಸಿ ವಾಸನೆ ಹೋಗೋ ಥರ ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡ್ಕೊಳ್ಳಿ. ಟೊಮೊಟೊ ಹಾಕಿದ್ಮೇಲೆ ಈ ಟೊಮೊಟೊ ಗೊಜ್ಜು ಮಾಡ್ತೀವಲ್ಲ, ಆ ಕ್ವಾಂಟಿಟಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದ್ರದ ಆ ಟೊಮೊಟೊ ನೀರಿನಂಶ ಎಲ್ಲ ಹೋಗಬೇಕು. ಸೊ ಅಷ್ಟಕ್ಕೆ ನೋಡಿ, ಈ ಒಂದು ಕ್ವಾಂಟಿಟಿಗೆ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೆಕ್ಸ್ಟು ಸ್ಕಿನ್. ನಮ್ಮ ಖುಷ್ಕಾಗೆ ಮೇನ್ ವಸ್ತು ಇದು. ಸೊ ಈ ಸ್ಕಿನ್ನು ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆಯೋ ಅದ್ರ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕೋಳಿ ಸ್ಕಿನ್ನಲ್ಲಿ ನೀರು ಬಿಡುತ್ತೆ, ಆ ನೀರಿನಂಶ ಹೋಗಿ ಅದರಲ್ಲೊಂದು ಎಣ್ಣೆ ಅಂಶ ಬರುತ್ತೆ, ಅದೇ ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಜವಾಗ್ಲೂ. ಆಮೇಲೆ ಕೊತ್ತಂಬರಿ ಪುದೀನ ಹಾಕ್ಕೊಂಡಾದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ಕೋಳಿ ಸ್ಕಿನ್ ಎಷ್ಟು ಮೆಜರ್ಮೆಂಟಲ್ಲಿ ತೊಗೊಂಡಿರ್ತೀರೋ ಅಷ್ಟು ರೈಸ್ ಹಾಕ್ಕೊಳ್ಳಿ. ಅದರದ್ದೇನು ಮೆಜರ್ಮೆಂಟ್ ಹೇಳಬೇಕು ಅಂತೇನಿಲ್ಲ, ಎಲ್ಲರೂ ಅಡುಗೆನಲ್ಲಿ ಎಕ್ಸ್ಪರ್ಟ್ಗಳೇ. ಮಾಡ್ತಾ ಎಲ್ಲರೂ ಎಕ್ಸ್ಪರ್ಟ್ ಆಗ್ತೀರಾ. ಸೊ ಅಕ್ಕಿ ಹಾಕಿದ್ಮೇಲೆ ಕ್ಲೀನಾಗಿ ಒಂದು ಎರಡು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಏನೋ ಸಿದ್ದರಾಮಯ್ಯ ಸಾಹೇಬರು BJP ಗೌರ್ಮೆಂಟ್ನ ಕಿತ್ತು ಬಿಸಾಕಿದ್ರೆ 10 kg ಅಕ್ಕಿ ಕೊಡ್ತೀನಿ ಅಂದರು. ದಯವಿಟ್ಟು ಅಂತ ತಪ್ಪು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಜನ ಆಲ್ರೆಡಿ ಸೋಂಬೇರಿಗಳಾಗಿದ್ದಾರೆ. ಅಕ್ಕಿ ಕೊಟ್ಟು ಮನೇಲಿ ಕೂತು ತಿನ್ನೋ ಥರ ಮಾಡಬೇಡಿ. ಸಿದ್ದರಾಮಣ್ಣ ಕೇಳಿಸ್ಕೊಳ್ಳಿ. ಸೊ ಅಕ್ಕಿ ಎಷ್ಟು ಹಾಕಿದ್ದೀರೋ ಅಷ್ಟೇ ಮೆಜರ್ಮೆಂಟಲ್ಲಿ ನೀರು ಹಾಕ್ಕೊಳ್ಳಿ. ಅಷ್ಟೇ ಹಾಕಿ ಇಷ್ಟೇ ಹಾಕಿ ಅಂತ ಹೇಳೋಕೆ ಹೋಗಲ್ಲ, ಎಲ್ರಿಗೂ ಗೊತ್ತಿರುತ್ತೆ ಹಳೆ ಕತೆ, ಎಸ್ಸಲ್ಲ ಅಂತ ಟೇಪ್ ರೆಕಾರ್ಡ್ ಹಾಕೋದು ಅಲ್ವಾ. ಕ್ಲೀನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಜನ ಮಾಡೋ ತಪ್ಪೇನು ಗೊತ್ತಾ? ನೀರು ಮಿಕ್ಸ್ ಮಾಡಿದ ತಕ್ಷಣವೇ ಆ ಕುಕ್ಕರ್ದು ಕ್ಯಾಪ್ ಹಾಕಿ ವಿಜಿಲ್ ಓಡಿಸಿ ತಿನ್ಬಿಡೋಣ ಅನ್ನೋಷ್ಟು ಆತ್ರ ಇರುತ್ತೆ. ದಯವಿಟ್ಟು ಆ ಕೆಲಸ ಮಾಡೋಕೆ ಹೋಗ್ಬಿಡಿ. ನೋಡಿ, ಒಂದು ಕುದಿ ಬಂದಮೇಲೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ವಾವ್. ಆಮೇಲೆ ಅದ್ರ ಕ್ಯಾಪ್ ಮುಚ್ಚಿ ಒಂದು ಎರಡು ವಿಜಿಲ್ ಬರೋ ಥರ ನೋಡ್ಕೊಳ್ಳಿ. ಎರಡು ವಿಜಿಲ್ ಬಂದಾಗಿದೆ. ಈಗ ಓಪನ್ ಮಾಡಿದ್ರೆ ನಿಜವಾಗ್ಲೂ ವಾ ಒಂದೇ ಅಂತೀನಿ. ವಾಹ್, ಸೂಪರ್, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಸೇಮ್ ಲೈಕ್ ಬಿರಿಯಾನಿ ಥರನೇ. ಇನ್ನೊಂದು ಹೇಳ್ತೀನಿ, ಬಿರಿಯಾನಿಗಿಂತ ಒಂದು ಪಟ್ಟು ನಿಮ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದ್ರ ಜೊತೆ ಕಬಾಬ್ ಇದ್ರಂತೂ ನಿಜವಾಗ್ಲೂ ಹೇಳ್ತೀನಿ ನೆಕ್ಸ್ಟ್ ಲೆವೆಲ್ಲು. ಸೂಪರ್, ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಈಸಿಯಾಗಿ ಮಾಡ್ಬೋದು. ಎಲ್ಲರೂ ಟ್ರೈ ಮಾಡಿ. ಓಕೆ, ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ ಹೇಳಿ. ಆಮೇಲೆ ಸಿದ್ದರಾಮಣ್ಣನ ಬಗ್ಗೆ ಒಂದು ಮಾತು ಹೇಳಿದ್ದೆ, ಸೋಂಬೇರಿ ಮಾಡಬೇಡ್ರಯ್ಯ, 10 kg ಅಕ್ಕಿ ಕೊಟ್ಟು ಅಂತ. ಆಲ್ರೆಡಿ ಜನ ಕೋವಿಡಿಂದ ಮನೆಯಲ್ಲಿ ಕೂತು ಕೆಲ್ಸಕ್ಕೆ ಹೋಗಿ ಹಿಂದೆ ಮುಂದೆ ನೋಡ್ತಾರೆ. ನೀವು 10 kg ಅಕ್ಕಿ ಕೊಟ್ಬಿಟ್ರೆ ಇನ್ನೂ ಪರ್ಮನೆಂಟಾಗಿ ಕೂತ್ಕೊಂಡ್ಬಿಡ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಪ್ಪ ಪ್ಲೀಸ್.